subscribe to our channel and press the bell button for latest educational videos. Namaskara everybody. ನಾನು ನಿಮ್ಮ ಪ್ರೀತಿಯ ವಿನೋದ್ ಸರ್ ದಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ನಿಂದ ಪ್ರೀತಿಯ ಸ್ಪರ್ಧಾ ಮಿತ್ರರೇ ಇತ್ತೀಚಿನ ದಿನಮಾನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ರೀತಿಯಾಗಿ ನಾವು ಅಧ್ಯಯನವನ್ನು ಮಾಡಿದರೆ ಸಕ್ಸಸ್ ಅನ್ನು ಪಡೆಯಬಹುದು ಅನ್ನುವಂಥ ಒಂದು ಸ್ಮಾಲ್ ಕಾನ್ಸೆಪ್ಟಿಂದ ನಾನು ನಿಮ್ಮ ಜೊತೆಗೆ ಬಂದಿದ್ದೇನೆ ನೋಡಿ ಪ್ರೀತಿಯ ಸ್ಪರ್ಧಾ ಮಿತ್ರರೇ ಇತ್ತೀಚಿನ ದಿನಮಾನದಲ್ಲಿ ಸಾಧನೆ ಎಂಬುದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾಕಂದರೆ ಯಾವುದೇ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಯಾವುದೇ ಒಂದು ಜಾಬ್ಗೆ ನಾವು ಅಪ್ಲೈ ಮಾಡಿದ್ರೆ ಜಾಬ್ ಅಷ್ಟೊಂದು ಬೇಗ ಆಗೋದಿಲ್ಲ ಯಾರು ಸರಿಯಾಗಿ ಅಧ್ಯಯನವನ್ನು ಕೈಗೊಳ್ತಾರೆ ಅಧ್ಯಯನವನ್ನು ಮಾಡುತ್ತಾರೆ ಅವರಿಗೆ ಮಾತ್ರ ಏನಾಗುತ್ತೆ ಈ ಜಾಬು ಫಲಿಸುತ್ತದೆ ಸ್ಪರ್ಧಾ ಮಿತ್ರರೇ ಯಾವ ರೀತಿಯಾಗಿ ನಾವು ಅಧ್ಯಯನವನ್ನು ಮಾಡಬೇಕು ಯಾವ ರೀತಿಯಾಗಿ ನಮ್ಮ ಸಾಧನೆ ಇರಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ನಿಮ್ಗೆ ಗೊತ್ತಿರಲಿ ಒಂದು ಮಾತು ಹೇಳ್ತಾರೆ APJ ಅಬ್ದುಲ್ ಕಲಾಂ ಅವರು ಏನು ಹೇಳ್ತಾರಪ್ಪ ಅಂತಂದರೆ ನಿದ್ದೆಯಲ್ಲಿ ಕಾಣುವ ಕನಸು ಕನಸಲ್ಲ ಆ ಕನಸು ನಮ್ಮನ್ನು ನಿದ್ದೆಗೆಡುವಂತೆ ಮಾಡಬೇಕು ಆ ಒಂದು ಕನಸು ನಿಜವಾದ ಕನಸು ಎಷ್ಟು ಸುಂದರಮಯವಾಗಿರುವಂಥ ಪದಗಳಿಂದ ವರ್ಣಿಸಲಾಗಿದೆ ನೋಡಿ ಫ್ರೆಂಡ್ಸ್ ಏಕೆಂದರೆ ನಮ್ಮದು ಕನಸು ಹೇಗಿರಬೇಕಂದ್ರೆ ತುಂಬ ಸ್ಟ್ರಾಂಗ್ ಇರಬೇಕಾಗುತ್ತೆ ಯಾಕಂದರೆ ಇತ್ತೀಚಿನ ದಿನಮಾನದಲ್ಲಿ ನಾವು ನೋಡೋದಾದರೆ ಎಷ್ಟೊಂದು ಕಾಂಪಿಟೇಷನ್ ಇದೆ ಕಾಂಪಿಟೇಷನ್ ಇದೆ ಅಂತ ನಾವು ಭಯ ಪಡಬಾರದು ನಾವು ಅದನ್ನು ಮುನ್ನುಗ್ಗಿ ಅದನ್ನು ನಾವು ಏನು ಮಾಡಬೇಕು ನಮ್ಮದೇ ಆಗಿರುವಂಥ ಒಂದು ಸ್ಟೈಲಲ್ಲಿ ಅದನ್ನು ಅಧ್ಯಯನವನ್ನು ಮಾಡಿ ಕೂಲಂಕುಷವಾಗಿ ಅದರ ಬಗ್ಗೆ ತಿಳ್ಕೊಂಡು ನಾವೇನು ಮಾಡಬೇಕಪ್ಪ ಅಂತಂದರೆ ಕಾಂಪಿಟೇಷನ್ ಫೀಲ್ಡಿಗೆ ಇಳಿಬೇಕಾಗಿದೆ ಸ್ಪರ್ಧಾ ಮಿತ್ರರೇ ಸಾಧನೆ ಅನ್ನೋದು ಎಲ್ಲರಿಗೂ ಒಲಿಯೋದಂಥದ್ದಲ್ಲ ಅದು ಏನು ಮಾಡಬೇಕಪ್ಪ ಅಂತಂದರೆ ನಾವು ನಮ್ಮ ಕೈಯಲ್ಲಿದೆ ಕನಸು ನಮ್ಮ ಕೈಯಲ್ಲಿ ಕಟ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಇದೆ ಹೌದಾ ನೋಡಿ ಕನಸು ಮಾರಾಟಕ್ಕಿದೆ ಟೈಟಲ್ ನೋಡಿ ಹೇಗಿದೆ ಕನಸು ನಮ್ಮ ಕನಸು ಮಾರಾಟಕ್ಕಿದೆ ನಾವು ಯಾವ ರೀತಿಯಾಗಿ ಅದನ್ನು ಪರ್ಚೇಸ್ ಮಾಡ್ಕೋತೇವೋ ಆ ರೀತಿಯಾಗಿ ನಾವು ಸಕ್ಸಸ್ ಆಗ್ತೀವಿ ಫ್ರೆಂಡ್ಸ್ ನೀವು ಥಿಂಕ್ ಮಾಡಿ ಸಾಮಾನ್ಯವಾಗಿ ಇದು ನಾನು ಇವಾಗ ಏನು ಮಾತಾಡ್ತಾ ಇದ್ದೀನಲ್ಲ ಇದು ದಿನನಿತ್ಯ ನಡೆಯುವಂಥ ಒಂದು ನಿತ್ಯ ಜೀವನದ ಶೈಲಿಯಾಗಿದೆ ಫ್ರೆಂಡ್ಸ್ ನಿತ್ಯ ಜೀವನದ ಶೈಲಿಯಾಗಿದೆ ಇಲ್ಲಿ ನೋಡಿ ಏಕೆಂದರೆ ನಾನು ಹೇಳೋದಿಷ್ಟೇ ನೀವು ಸುಮ್ಮನೆ ಕಾಮನ್ ಆಗಿ ಥಿಂಕ್ ಮಾಡಿ ಸಾಮಾನ್ಯವಾಗಿ ಥಿಂಕ್ ಮಾಡಿ ಏಕೆಂದರೆ ನಾವೊಂದು ಸುಮ್ಮನೆ ಹಾದಿಯಲ್ಲಿ ಅಥವಾ ಬೀದಿಯಲ್ಲಿ ಅಥವಾ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಕಾಲಿನಲ್ಲಿರುವಂಥ ಚಪ್ಪಲಿ ಕಿತ್ತು ಹೋಗುತ್ತೆ ಆ ಕಾಲಿನಲ್ಲಿರುವಂಥ ಚಪ್ಪಲಿ ಕಿತ್ತು ಹೋದಾಗ ಪಕ್ಕದಲ್ಲೇ ಕಾಣಿಸೋ ಮನೆ ಹತ್ರ ಹೋಗಿ ಸರ್ ನನ್ನ ಚಪ್ಪಲಿ 2 ಮಿನಿಟ್ಸ್ ನಿಮ್ಮ ಮನೆ ಹತ್ರ ಬಿಟ್ಟು ಹೋದರೆ ನಡೆಯುತ್ತಾ ಅಂತ ಕೇಳ್ತೀವಿ ಓಕೆ ಪರವಾಗಿಲ್ಲ ಬಿಟ್ಟು ಹೋಗಿ ಅಲ್ಲಿ ಅಂತ ಅವ್ರು ಹೇಳ್ತಾರೆ ಹೌದಲ್ವಾ ಫ್ರೆಂಡ್ಸ್ ಅದೇ ರೀತಿಯಾಗಿ ನೀವೇ ಥಿಂಕ್ ಮಾಡಿ ನಾವು ಸುಮ್ಮನೆ ನಮ್ಮ ಒಂದು ಹೆಣವನ್ನು ಹೊತ್ಕೊಂಡು ಹೋಗ್ತಿರ್ಬೇಕಾದ್ರೆ ಆವಾಗ ಕೇಳಿದ್ರೆ ನೋಡಿ ಸ್ವಾಮಿ 1-2 ನಿಮಿಷ ಈ ಹೆಣವನ್ನು ನಿಮ್ಮ ಮನೆ ಹತ್ರ ಇಟ್ಕೊಂಡು ಇಟ್ಟು ಹೋಗಿದ್ರೆ ನಡೆಯುತ್ತಾ ಅಂತ ಹೇಳ್ತೀವಿ ಕೇಳ್ತೀವಿ ಸೊ ಅವರಾಗಿ ಅವಾಗ ಒಪ್ಕೋತಾರ ಯಾರು ಕೂಡ ಒಪ್ಕೊಳ್ಳಲ್ಲ ಇಲ್ಲ ಹಾಗಾದರೆ ನೀವೇ ಇಲ್ಲಿ ವಿಚಾರ ಮಾಡಿ ನಮ್ಮ ಚಪ್ಪಲಿಗಿರೋ ರೆಸ್ಪೆಕ್ಟು ನಮ್ಮ ಹೆಣಕ್ಕಿಲ್ಲ ಹೌದಾ ನಮ್ಮ ಒಂದು ಮನುಷ್ಯನಿಗೆ ನಮ್ಮ ಮನುಷ್ಯನಲ್ಲಿ ಇರ್ತಕ್ಕಂಥ ಉಸಿರಿರೋರಿಗೆ ಮಾತ್ರ ರೆಸ್ಪೆಕ್ಟ್ ಇರುತ್ತೆ ನಮ್ಮಲ್ಲಿ ಉಸಿರು ನಿಂತ ಹೋದ ಮೇಲೆ ರೆಸ್ಪೆಕ್ಟ್ ಬೇಕಂದರೆ ಸಾಧನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಸಾಧನೆ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಏಕೆಂದರೆ ಇಷ್ಟೇ ಹೇಳ್ತೀನಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡಿರಿ ಚಪ್ಪಲಿ ಮತ್ತು ಹೆಣಕ್ಕಿರುವ ಒಂದು ಕಂಪೇರ್ ಮಾಡ್ಕೊಳ್ಳಿ ಪರಿಗಣಿಸಿ ನೋಡಿ ಚಪ್ಪಲಿ ಮನೆ ಹತ್ರ ಇಟ್ಕೋತಾರೆ ನಮ್ಮ ನಿಜವಾಗಿರುವಂಥ ಬರೀ ಉಸಿರು ನಿಂತಿರುವಂಥ ಹೆಣವನ್ನು ಅವರ ಮನೆ ಹತ್ರ ಇಟ್ಕೊಳ್ಳಲ್ಲ ನೋಡ್ರಿ ಚಪ್ಪಲಿಗೆ ರೆಸ್ಪೆಕ್ಟ್ ಇದೆಯೋ ಅಥವಾ ಹೆಣಕ್ಕೆ ರೆಸ್ಪೆಕ್ಟ್ ಇದೆ ಅದೇ ರೀತಿಯಾಗಿ ನೋಡಿ ನಮ್ಮ ಈ ಸಮಾಜವನ್ನು ಪರಿಗಣಿಸಿದಾಗ ಈ ಸೊಸೈಟಿಯನ್ನು ಪರಿಗಣಿಸಿದಾಗ ಒಟ್ಟಾರೆಗೆ 3 ವರ್ಗದ ಜನರು ಸಿಗ್ತಾರೆ 3 ರೀತಿಯ ವರ್ಗದ ಜನರು ನಾವು ನೋಡ್ತೀವಿ ಒಂದೇ ರೀತಿ ನೋಡೋದಾದರೆ ಫಸ್ಟ್ ಹೇಗಿರ್ತಾರೆ ಜನರು ಹುಟ್ಟುತ್ತಾರೆ ಸಾಯುತ್ತಾರೆ ಯಾವುದೇ ಸಾಧನೆ ಇಲ್ಲ ಹುಟ್ಟುತ್ತಾರೆ ಸಾಯುತ್ತಾರೆ ಯಾವುದೇ ಸಾಧನೆ ಇಲ್ಲ 2ನೇ ವರ್ಗದ ಜನರು ಯಾವ ರೀತಿ ಇದ್ದಾರೆ ಅಂದರೆ ಹುಟ್ಟುತ್ತಾರೆ ಬದುಕುತ್ತಾರೆ ಸಾಯುತ್ತಾರೆ ಸುಮ್ಮನೆ ಜೀವ ಇರುತ್ತೆ ಜೀವಂತಿಕೆ ಇರುತ್ತೆ ಗೊಂಬೆಗಳ ಥರ ನರ್ತ ಮಾಡಿ ಡ್ರಾಮಾ ಮಾಡಿ ಸತ್ತೋಗುತ್ತಾರೆ ಅವರು ಕೂಡ ಲೆಕ್ಕಕ್ಕಿಲ್ಲ ಇನ್ನು 3ನೇ ವರ್ಗದ ಜನರು ನೋಡೋದಾದರೆ 3ನೇ ವರ್ಗದ ಜನರು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ 3ನೇ ವರ್ಗದ ಜನರು ಹೇಗಿದ್ದಾರೆ ಅಂದರೆ ಹುಟ್ಟುತ್ತಾರೆ ಸಾಯುತ್ತಾರೆ ಆ ಕಲ್ಪನೆ ನಮಗೆ ಬಾರದಂತಿರುತ್ತಾರೆ ಇನ್ನೂ ಕೂಡ ಇಲ್ಲೇ ಈ ಊರಲ್ಲಿ ಇರಬಹುದು ಇನ್ನೂ ಕೂಡ ಇಲ್ಲೇ ಇದ್ದಾರೆ ಇನ್ನೂ ಕೂಡ ಇಲ್ಲೇ ಬದುಕಿದ್ದಾರೆ ಎಂಬ ಪರಿಕಲ್ಪನೆಯನ್ನು ಮೂಡಿಸ್ತಾರೆ ನೋಡಿ ಫ್ರೆಂಡ್ಸ್ ಇದು 3ನೇ ವರ್ಗದ ಜನರು ಹೌದಾ ನಾವು ಬದುಕಿದ್ರೆ 3ನೇ ವರ್ಗದ ಜನರ ಟೈಪ್ ಬರಬೇಕು ಏಕೆಂದರೆ ಸಾವಿರಾರು ಜನರು ಇದ್ದಾರೆ ಅಂಥವ್ರು ನೋಡಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಹೋರಾಡಿರ್ತಕ್ಕಂಥ ಜನರಿದ್ದಾರೆ ಅದರಲ್ಲಿ ಕೆಟ್ಟವರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಕೆಟ್ಟವ್ರ ಸಮಾಚಾರ ನಮಗೆ ಬೇಕಾಗಿಲ್ಲ ಬಿಕಾಸ್ ನಮ್ಮ ಹತ್ರ ಟೈಮ್ ಇಲ್ಲ ಕಾರಣ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿವೆ ಕೆಟ್ಟವ್ರ ಬಗ್ಗೆ ವಿಚಾರ ಮಾಡೋಷ್ಟು ಟೈಮು ನಮ್ಮ ಹತ್ರ ಇಲ್ಲ ಸೊ ಒಳ್ಳೆಯವರು ನೋಡಿ ಸಾವಿರಾರು ಜನರು ಒಳ್ಳೆಯವರು ಸಿಗ್ತಾರೆ ನಮ್ಮ ಹತ್ರ ಸಾವಿರಾರು ಜನರನ್ನು ನಮಗೆ ಗುಡ್ ಮಾಡೆಲ್ಸ್ ಇದ್ದಾರೆ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಹೋರಾಡಿರುವಂಥ ಸಾವಿರಾರು ಜನರಿದ್ದಾರೆ ಅದೇ ರೀತಿಯಾಗಿ ನೋಡಿ ನಮ್ಮ ಈ ಒಂದು ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಿರ್ತಕ್ಕಂಥ ಶ್ರೀ ಸ್ವಾಮಿ ವಿವೇಕಾನಂದರು ಕೂಡ ಇದ್ದಾರೆ ಸಾಗರ ದಾಚಿ ಹೋಗಿ ನಮ್ಮ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು ನಮ್ಮ ಮನದಾಳದಲ್ಲಿ ನೆಲೆಸಿದ್ದಾರೆ ಯುವಕರ ಸ್ಫೂರ್ತಿ ಯುವಕರಲ್ಲಿ ಚೈತನ್ಯವನ್ನು
ಜ್ಞಾನ ಮೂಡಿಸಿರ್ತಕ್ಕಂಥ ಟೆಕ್ನಾಲಜಿಯಲ್ಲಿ ಇಂಟ್ರೆಸ್ಟನ್ನ ಮೂಡಿಸಿರುವಂಥ ಶ್ರೀ APJ ಅಬ್ದುಲ್ ಕಲಾಂ ಅವರು ಕೂಡ ನಮ್ಮ ಮನದಾಳದಲ್ಲಿದ್ದಾರೆ, ಮನೆ ಮನೆಯಲ್ಲಿದ್ದಾರೆ. ಅಷ್ಟೇ ಏಕೆ ಫ್ರೆಂಡ್ಸ್, ಇಷ್ಟಾಗಿ ನೋಡಿ ಹಲವಾರು ಕವಿಗಳಿದ್ದಾರೆ. ಜಾತಿ ಭೇದ ಭಾವ ಮಾಡದೆ ಎಲ್ಲರೂ ಕೂಡ ಸಮಾನರು ಎಂಬ ನೀತಿಯನ್ನು ಸಾರಿರ್ತಕ್ಕಂಥ ಲಾರ್ಡ್ ಬಸವ ಕೂಡ ನಮ್ಮ ಮನದಾಳದಲ್ಲಿ ಅಂತರಂಗದಲ್ಲಿದ್ದಾರೆ. ಹೌದಲ್ವ ಫ್ರೆಂಡ್ಸ್, ಇಷ್ಟೇ ಏಕೆ ಸಾಧನೆ ಮಾಡಿ ಸಾಧನೆ ಮಾಡಿ, ಯಾವುದೂ ಕೂಡ ಕಠಿಣವಲ್ಲ. ಸಾಧನೆ ಮಾಡಬೇಕೆಂದರೆ ಮನಸ್ಸಿರಬೇಕು, ಮನಸ್ಸಿರಬೇಕು. ಮನಸ್ಸಿದ್ದರೆ ಮಾತ್ರ ಎಲ್ಲವೂ ಕೂಡ ಸಾಧ್ಯ. ನಾನು ಮಾಡುತ್ತೇನೆ ಎಂಬ ಹಠವಿದ್ದರೆ ಸಾಕು, 25% ನಾವು ಏನಾಗ್ತೀವಿ, ಸಕ್ಸಸ್ ಆಗ್ತೀವಿ. ಇನ್ನುಳಿದದ್ದು ನಾವು ಮಾಡಲೇಬೇಕು, ಪರಿಶ್ರಮವನ್ನು ಪಡಲೇಬೇಕು ಫ್ರೆಂಡ್ಸ್. ಯಾರೂ ಕೂಡ ನಿರಾಶರಾಗಬಾರದು. ಏಕೆಂದರೆ ಬಿ ಪಾಸಿಟಿವ್, ಸಕಾರಾತ್ಮಕ ಗುಣವನ್ನು ಹೊಂದಿರುವಂಥ ವ್ಯಕ್ತಿ ಸಕಾರಾತ್ಮಕ ಯೋಚನೆಗಳನ್ನು ಹೊಂದಿರುತ್ತಾನೆ. ಯಾವಾಗಲೂ ಕೂಡ ಸಕಾರಾತ್ಮಕ, ಬಿ ಪಾಸಿಟಿವ್ ಆಗಿರಿ, ಸಕ್ಸಸ್ ಆಗ್ತೀರಾ, 100% ಸಕ್ಸಸ್ ಆಗ್ತೀರಾ. ಯಾವುದೇ ಒಂದು ಕನಸನ್ನು ಹೊತ್ತುಕೊಂಡು ನಮ್ಮ ಧಾರವಾಡ ಆಗಲಿ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದಿದ್ದೀರಾ, ದಿ ಕ್ಲಾಸಿಕ್ ದಿ ಗ್ರೇಟ್ ಪರ್ಸನಾಲಿಟಿ ಲಕ್ಷ್ಮಣ್ ಉಪ್ಪರ್ ಸರ್ ಅವರ ಸಂಸ್ಥೆಯಲ್ಲಿ ನೀವು ಕೇಳ್ತಾ ಇದ್ರಲ್ಲ, ನಿಮಗೆ ಒಳ್ಳೆಯದಾಗೆ ಆಗುತ್ತೆ. ಏಕೆಂದರೆ ನಿಮ್ಮ ಕನಸು ನನಸಾಗಲು ಇದೊಂದು ಗುಡ್ ಪ್ಲಾಟ್ಫಾರ್ಮ್ ಇದೆ. ಈ ಒಂದು ಪ್ಲಾಟ್ಫಾರ್ಮಲ್ಲಿ ನಿಮಗೆ 100% ಸಕ್ಸಸ್ ಆಗೇ ಆಗ್ತೀರಾ. ನಿಮ್ಮ ಕನಸಿನ ಗೋಪುರ ಬೆಳೀತದೆ, ಆ ಕನಸಿನ ಗೋಪುರ ಬೆಳೆದಂತೆ ನಿಮ್ಮ ಕನಸು ನನಸಾಗಬೇಕೆಂದರೆ ಈ ಕನಸಿನ ನನಸಾಗುವ ಹಾದಿಯಲ್ಲಿ ಹಲವಾರು ಕಷ್ಟಗಳು ಬರುತ್ತವೆ, ಹಲವಾರು ನೋವುಗಳು ಬರುತ್ತವೆ, ಹಲವಾರು ಕ್ಲಿಷ್ಟಕರವಾಗಿರುವಂಥ ನಿಂದನೆಯ ಮಾತುಗಳು ಬರುತ್ತವೆ. ಹಲವಾರು ಏನಪ್ಪಾ ಅಂದರೆ ನಮಗೆ ಚುಚ್ಚು ಮಾತನಾಡುವರಿದ್ದಾರೆ, ನಿಂದಕರಿದ್ದಾರೆ, ಕೊಲೆ ಸುಲಿಗೆ ಮಾಡುವರಿದ್ದಾರೆ. ಅವರೆಲ್ಲವನ್ನ ತ್ಯಜಿಸಿ ನಾವು ಸಾಧನೆಯ ಹಾದಿಯನ್ನು ಹಿಡಿಬೇಕು. ಸಾಧನೆಯನ್ನು ಮಾಡಲು ನಾವು ಹೊರಟಾಗ ಯಾವುದೇ ನೆಗೆಟಿವ್ ಚುಚ್ಚು ಮಾತುಗಳಿಗೆ ನಮ್ಮ ತಲೆಯನ್ನು ಕೊಡಬಾರದು. ಏಕೆಂದರೆ ಒಂದಿಲ್ಲ ಒಂದು ದಿನ ನಮ್ಮ ವ್ಯಾಲ್ಯೂ ಅವರಿಗೆ ಗೊತ್ತಾಗುತ್ತೆ. ಒಂದಿಲ್ಲ ಒಂದು ದಿನ ನಮ್ಮ ವ್ಯಾಲ್ಯೂ ಗೊತ್ತಾಗಬೇಕಂದ್ರೆ ನಾವು ದಿನನಿತ್ಯವಾಗಿ ನಮ್ಮದೇ ಆಗಿರುವಂಥ ಕಾರ್ಯದಲ್ಲಿರಬೇಕು. ಈ ಸಮಾಜದಲ್ಲಿ ಮಾತನಾಡುವವರ ನಿಂದನೆಗೆ ನಮ್ಮ ತಲೆಯನ್ನು ಕೊಟ್ಟರೆ, ನಮ್ಮ ಕಿವಿಯನ್ನು ಕೊಟ್ಟರೆ ನಮ್ಮ ಪರ್ಸನಾಲಿಟಿ ನಾವೇ ಹಾಳು ಮಾಡ್ಕೊಂಡಂಗಾಗುತ್ತೆ ಫ್ರೆಂಡ್ಸ್. ಎನಿವೆ, ಒಂದು APJ ಅಬ್ದುಲ್ ಕಲಾಂ ಒಂದು ಕಡೆ ಹೇಳ್ತಾರೆ, ಏನು ಗೊತ್ತಾ, ಬಿ ಪಾಸಿಟಿವ್, ಐ ಆಮ್ ದಿ ಬೆಸ್ಟ್, ಐ ಕ್ಯಾನ್ ಡೂ ಇಟ್. ನಾನು ತುಂಬಾ ಒಳ್ಳೆಯವನಿದ್ದೀನಿ, ನಾನು ತುಂಬ ಜಾಣನಿದ್ದೀನಿ, ನನ್ನ ಕಡೆ ಎಲ್ಲನೂ ಮಾಡೋಕ್ಕಾಗುತ್ತೆ ಅಂತಕ್ಕಂಥ ಈ 2 ಲೈನ್ ಇಟ್ಕೋರಿ, ಅದು ತುಂಬ ದೊಡ್ಡದಿದೆ. ಐ ಆಮ್ ದಿ ಬೆಸ್ಟ್, ಐ ಕ್ಯಾನ್ ಡೂ ಇಟ್, ಗಾಡ್ ಈಸ್ ಆಲ್ವೇಸ್ ವಿತ್ ಮೀ, ಐ ಆಮ್ ಎ ವಿನ್ನರ್, ಟುಡೇ ಇಸ್ ಮೈ ಡೇ ಇದೆ, ಇವೆಲ್ಲ ಬಿಟ್ಬಿಡಿ. ಆದರೆ 2 ಲೈನ್ ನೆನ್ಪಿಟ್ಕೋರಿ, ಐ ಆಮ್ ದಿ ಬೆಸ್ಟ್. ಯಾವುದೇ ಒಂದು ಸಮಸ್ಯೆದಲ್ಲಿದ್ದಾಗೂ ಕೂಡ ನೀನೇನು ಮಾಡಬೇಡ, ನಿನ್ನ ಮೇಲೆ ಇರುವಂಥ ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ನಂಬಿಕೆ ಮಾತ್ರ ನಿನಗೆ ಕೊನೆಯವರೆಗೂ ಏನಪ್ಪಾ ಅದನ್ನು ದಡ ಸೇರಿಸುತ್ತದೆ. ಆದ್ದರಿಂದ ಮೊದಲು ನೀನು ಯಾವ 84 ಲಕ್ಷ ಕೋಟಿ ಜೀವರಾಶಿ, 84 ಲಕ್ಷ ದೇವರ ಮೇಲೆ ನಂಬಿಕೆ ಇಡಬೇಡ. ನಿನ್ನಲ್ಲಿ ನನಗೆ ನಂಬಿಕೆ ಇರಲಿ, ನಿನ್ನಲ್ಲಿ ನನಗೆ ನಂಬಿಕೆ ಇದ್ದರೆ 100% ಗೆಲುವು ನಿನ್ನದೇ. ಈಗಾಗಲೇ ನೆಕ್ಸ್ಟ್ FDA ಎಕ್ಸಾಮ್ ಇದೆ, ಇನ್ನೂ ಹಲವಾರು ಎಕ್ಸಾಮ್ಸ್ ಇದೆ. ಎಲ್ಲರಿಗೂ ಕೂಡ ದಿ ಕ್ಲಾಸಿಕ್ KS ಆ್ಯಂಡ್ ಹೈಯರ್ ಸ್ಟಡೀಸ್ ಸರ್ಕಲ್ ಸಂಸ್ಥೆಯಿಂದ ವಿಶ್ ಯು ಆಲ್ ದಿ ಬೆಸ್ಟ್ ಹೇಳುತ್ತಾ ಇನ್ನೊಂದು ಮಾತನ್ನು ಹೇಳ್ತೀನಿ ಫ್ರೆಂಡ್ಸ್. ಅದು ಕೂಡ ನಮ್ಮ ಔಲ್ ಫಕೀರ್ ಜಲಾಲುದ್ದೀನ್ ಅಬ್ದುಲ್ ಕಲಾಂ ಒಂದು ಕಡೆ ಉಲ್ಲೇಖ ಮಾಡ್ತಾರೆ, ಸಕ್ಸಸ್ ಇಸ್ ನಾಟ್ ಪರ್ಮನೆಂಟ್, ಫೇಲ್ಯೂರ್ ಇಸ್ ನಾಟ್ ಫೈನಲ್. ಸಕ್ಸಸ್ ಇಸ್ ನಾಟ್ ಪರ್ಮನೆಂಟ್ ಆ್ಯಂಡ್ ಫೇಲ್ಯೂರ್ ಇಸ್ ನಾಟ್ ಫೈನಲ್. ಫೇಲ್ಯೂರ್ ಇಸ್ ಹೈವೇ ಟು ಸಕ್ಸಸ್. ಪ್ಲೀಸ್ ಹಾರ್ಡ್ ವರ್ಕ್. ವಿಶ್ ಯು ಆಲ್ ದಿ ಬೆಸ್ಟ್ ಯುವರ್ ಫ್ಯೂಚರ್. ನಮಸ್ತೆ. Please subscribe to our channel and press the bell button for latest educational videos.